ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಲುಕ್ಮನ್ ಬಂಟ್ವಾಳ ಆಯ್ಕೆಯಾಗಿದ್ದಾರೆ. ಗುರುವಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿದಾಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ನಂತರ ನಡೆದ ಸಮಾರಂಭದಲ್ಲಿ ರಾಷ್ಟ್ರೀಯ ಇಂಟೆಕ್ ಕಾರ್ಯದರ್ಶಿ ರಾಕೇಶ್ ಮಲ್ಲಿ ಅವರಿಗೆ ನೂತನವಾಗಿ ಆಯ್ಕೆಯಾದ ಲುಕ್ಮನ್ ಬಂಟ್ವಾಳ ಅವರು ಶಾಲು ಹೊದಿಸಿ ಸನ್ಮಾನಿಸಿದರು. ಕಾಂಗ್ರೆಸ್ ಒಂದಕ್ಕೆ ಒಂದು ವಿಚಾರ ನಾವೆಲ್ಲರೂ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಇದೊಂದು ಆಂತರಿಕ ಚುನಾವಣೆ, ಇದರಲ್ಲಿ ಹೋರಾಟ ಆಂತರಿಕವಾಗಿ ಪಕ್ಷದಲ್ಲಿ ಹೋರಾಟ ಬೇಕು. ಹೆಲ್ದಿ ಕಾಂಪಿಟಿಷನ್ ಹೇಳ್ತಾರೆ, ಹೆಲ್ದಿ ಕಾಂಪಿಟಿಷನ್ ಪಕ್ಷದಲ್ಲಿ ಬೇಕು. ಇವತ್ತು ನನ್ನ ಜೊತೆಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಗಿರೀಶ್ ಆಳ್ವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಅದೇ ರೀತಿ ಶೋಯಬ್ ಅವರು ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆ ಆಗಿದ್ದಾರೆ, ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ 16 ಬ್ಲಾಕ್ ಅಧ್ಯಕ್ಷರುಗಳನ್ನು ಆಯ್ಕೆ ಮಾಡಿದೆ ಪಕ್ಷ, ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನಗೆ ಇಲ್ಲಿ ಹೇಳಲಿಕ್ಕೆ ಇರೋದು ಒಂದೇ, ಇನ್ನು ಬರುವ 6 ತಿಂಗಳಲ್ಲಿ ನಾವು ಎಲ್ಲ ವಿಚಾರದಲ್ಲಿ ನಾವು ಪಕ್ಷವನ್ನು ದೂಷಿಸ್ತಾ ಇರ್ತೇವೆ. ನಮ್ಮ ಪಕ್ಷದಲ್ಲಿ ಕ್ಯಾಡರ್ಗಳಿಲ್ಲ, ನಮ್ಮ ಪಕ್ಷದಲ್ಲಿ ಯುವಕರು ಇಲ್ಲ, ನಮ್ಮ ಪಕ್ಷದಲ್ಲಿ ವಿದ್ಯಾರ್ಥಿ ಸಂಘಟನೆಗಳಿಲ್ಲ ಅಂತ ನಾವು ನಮ್ಮನ್ನು ಪ್ರಶ್ನಿಸಬೇಕು. ನಾವು ನಮ್ಮ ಪಕ್ಷದ ಕಡೆಗೆ ಯುವಕರನ್ನು ತರಲು ಏನನ್ನು ಮಾಡ್ತಾ ಇದ್ದೇವೆ ಅಂತ ನಾವು ನಮ್ಮನ್ನು ಪ್ರಶ್ನಿಸಬೇಕು. ನಮ್ಮ ಪಕ್ಷದ ಕಡೆಗೆ ವಿದ್ಯಾರ್ಥಿಗಳನ್ನು ತರಲು ನಾವು ಏನನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭ ಮಾತನಾಡಿದ ರಾಕೇಶ್ ಮಲ್ಲಿ, ಈಗಾಗಲೇ ಉತ್ತಮ ನಾಯಕತ್ವ ಗುಣ ಇರುವ ಲುಕ್ಮನ್ ಅವರು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಪಕ್ಷ ಸಂಘಟನೆಯಲ್ಲಿ ಉತ್ತಮ ಕಾರ್ಯ ನಿರ್ವಹಿಸಲಿ ಎಂದರು. ವಿರೋಧ ಪಕ್ಷದವರದಲ್ಲ, ನಮ್ಮ ಪಕ್ಷದ ಒಳಗೆ ನಡೆದಿರುವಂತಹ ಒಂದು ಚುನಾವಣೆ. ಈ ಚುನಾವಣೆ ಇವತ್ತಿಗೆ ಮುಗಿಯಿತು. ನಾಳೆಯಿಂದ ನಾವೆಲ್ಲರೂ ಕೂಡ ಯುವ ಕಾಂಗ್ರೆಸ್ನ ಸದಸ್ಯರು, ಹಾಗೆಯೇ ಲುಕ್ಮನ್ರವರು ನಮ್ಮೆಲ್ಲರ ಯುವ ಕಾಂಗ್ರೆಸ್ನ ಅಧ್ಯಕ್ಷರು, ಹಾಗೆಯೇ ನಾಳೆಯಿಂದ ಯಾವುದೇ ರೀತಿಯ ಗುಂಪುಗಾರಿಕೆ ಮಾಡದೆ ನಮ್ಮ ಯುವ ಕಾಂಗ್ರೆಸ್ಸನ್ನು ಒಂದು ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಮುಂದೆ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಕೂಡ ಒಂದು ಒಳ್ಳೆಯ ರೀತಿಯಿಂದ ಬಲವಾಗಿ ಮುಂದಿನ ಚುನಾವಣೆಯಲ್ಲಿ ಯುವಕರನ್ನು ಒಗ್ಗೂಡಿಸಿ ಚುನಾವಣೆಗೆ ಮುಂದೆ ಕೂಡ ಒಂದು ಒಳ್ಳೊಳ್ಳೆಯ ಯುವ ನಾಯಕರನ್ನು ಮುಂದಿನ ದಿನದಲ್ಲಿ ನೀವು ರೆಡಿ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಹಾಗೇನೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯ ಗುಂಪುಗಾರಿಕೆ ಮಾಡದೆ ಎಲ್ಲರನ್ನು ಕೂಡ ತಮ್ಮ ನಾಯಕತ್ವದಲ್ಲಿ ಮುಂದುವರಿಸಿಕೊಂಡು ಹೋಗಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ಮುಂದಿನ ದಿನದಲ್ಲಿ ಯುವಕರಿಗೆ ಬೇರೆ ಬೇರೆ ರೀತಿಯ ಕ್ರೀಡೆಯಲ್ಲಿ ಆಗಲಿ ಅಥವಾ ಬೇರೆ ಬೇರೆ ಚುನಾವಣೆಯಲ್ಲಿ ಆಗಲಿ ನಮ್ಮ ಯುವಕರಿಗೆ ಹೆಚ್ಚಿನ ಅವಕಾಶವನ್ನು ನೀವು ಮುಂದಿನ ದಿನದಲ್ಲಿ ಮಾಡಿಕೊಂಡು ಮತ್ತೆ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರುವಂತ ಕೆಲಸವನ್ನು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ. ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಶೌಲ್ ಅಮೀದ್, ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕ ರಹೂಬ್ ಬಜಾಲ್, ಸಚ್ಚಿದಾನಂದ ಭಂಡಾರಿ, ಮಂಗಳೂರು ದಕ್ಷಿಣ ಇಂಟಕ್ ಅಧ್ಯಕ್ಷರಾದ ಪುನೀತ್ ಶೆಟ್ಟಿ, ದಿನಕರ್ ಶೆಟ್ಟಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಯುವಕರ ಮಲಗಿದ್ದಂತಹ ಒಬ್ಬ ಸ್ನೇಹಿತ
ಅಪ್ಪಟ ಜಾತ್ಯತೀತ ಮನೋಭಾವದ ನಾಯಕ ಬಂಟ್ವಾಳ ಪುರಸಭೆಯ ಸದಸ್ಯನಾಗಿ ಆಯ್ಕೆಯಾಗಿ ಎಲ್ಲರ ಮನಗೆದ್ದಂತ ದಕ್ಷಿಣ ಕನ್ನಡ ನಮ್ಮೆಲ್ಲ ನಮ್ಮೆಲ್ಲರ ಪ್ರೀತಿಯ ಸಹೋದರ ಲುಕ್ಮಾನ್ ಬಂಟ್ವಾಳ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮಗೆಲ್ಲ ಸಂತೋಷವನ್ನು ತಂದಿದೆ ದೇವಿಗೆ ಅಭಿಮಾನ ಲುಕ್ಮಾನ್ ಇವತ್ತು ನಮ್ಮ ಕಾಂಗ್ರೆಸ್ನ ಯುವಕರ ಮನವನ್ನು ಗೆದ್ದಿದ್ದಾರೆ ನಮ್ಮ ಸಹೋದರ ಇದು ನಮ್ಮ ಕುಟುಂಬದ ಒಳಗೆ ನಡೆದಂತ ಒಂದು ಸ್ಪರ್ಧೆ ಇಲ್ಲಿ ಯಾರು ಗೆಲ್ಲಲಿಲ್ಲ ಯಾರು ಸೋಲಲಿಲ್ಲ ಆದರೆ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಬೇಕೆಂಬ ಅಮಿತವಾದ ಒಂದು ಉತ್ಸಾಹ ಕಳೆದ ಎರಡು ಒಂದು ದಶಕದಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ ಲುಕ್ಮಾನ್ ನಮ್ಮ ಜಿಲ್ಲೆಯಲ್ಲಿ ಪಕ್ಷದಲ್ಲಿ ಸದಸ್ಯರನ್ನು ಸೇರ್ಪಡೆ ಮಾಡಿ ಪ್ರತಿ ಬ್ಲಾಕ್ನಲ್ಲೂ ಮಿಂಚಿನ ಸಂಚಾರವನ್ನು ಮಾಡಿ ಪಕ್ಷವನ್ನು ಕಟ್ಟಬೇಕು ಅದು ಒಳ್ಳೆಯ ಭದ್ರ ಬುನಾದಿಯಲ್ಲಿ ಪಕ್ಷವನ್ನು ಕಟ್ಟಬೇಕು ಪ್ರಬಲ ಯುವ ನಾಯಕ ಅದು ನನ್ನ ಮಿತ್ರರಾದಂತಹ ಲುಕ್ಮಾನ್ ಬಂಟ್ವಾಳರವರ ಇವತ್ತು ಆಯ್ಕೆ ದೇಶದ ಲೋಕತಂತ್ರ ಅಂದರೆ ದೇಶದ ಲೋಕತಂತ್ರವನ್ನು ಎತ್ತಿಡಿಯುವಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿದೆ ಅದೇ ಕಾಂಗ್ರೆಸ್ ಪಕ್ಷ ಇವತ್ತು ಪಕ್ಷದ ಒಳಗಡೆ ಚುನಾವಣೆಯನ್ನು ನಡೆಸಿ ಗೆಲ್ಲಿರ್ತಕ್ಕಂತಹ ನಾಯಕ ನನ್ನ ಸಹಮಿತ್ರ ಲುಕ್ಮಾನ್ ಬಂಟ್ವಾಳ ಪಕ್ಷದ ಅಧಿನಾಯಕರನ್ನು ಪಕ್ಷದ ಸೇನಾಧಿಪತಿಯನ್ನು ನೀವು ಇವತ್ತು ಆಯ್ಕೆ ಮಾಡಿ ಕಳಿಸಿದ ಪಕ್ಷದ ಕೇಡರ್ಸ್ಗಳಾಗದಂತಹ ನೀವು ನಾವುಗಳು ಇವರ ಬೆನ್ನೆಲುಬಾಗಿ ನಿಂತು ನಾಳೆಯ ದಿವಸ ಪಕ್ಷವನ್ನು ಗಟ್ಟಿ ಮಾಡುವ ಒಂದು ಕೆಲಸ ನಾವೆಲ್ಲ ಮಾಡಬೇಕು ನಮ್ಮ ಲುಕ್ಮಾನ್ರವರು ಅತ್ಯುತ್ತಮ ಕ್ರಿಯಾಶೀಲ ಒಂದು ಹುಡುಗನಾಗಿ ನಮ್ಗೆ ಕಾಣ್ತಾ ಇದ್ದಾರೆ ನಾನು ಹಲವು ವರ್ಷಗಳಿಂದ ಅವ್ರು ನೋಡ್ತಿದ್ದಾನೆ ನನ್ನ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ಸಂದರ್ಭದಲ್ಲಿ ಅವರು ನಮ್ಮ ವೀಕ್ಷಕರಾಗಿ ಬಂದಿದ್ರು ಅವ್ರು ಮಾಡಿದಂಥ ಕೆಲಸ ನನಗೆ ತುಂಬ ಒಂದು ಗೆಲುವು ಸಾಧಿಸಲು ತುಂಬ ಉಪಯೋಗ ಆಗಿತ್ತು ನಾವೇನು ಹೇಳುವುದು ಎಷ್ಟು ಇಷ್ಟೇ ನಾನೊಂದು ಕಿವಿಮಾತು ಅವ್ರಿಗೆ ಹೇಳ್ತೇನೆ ಎಲ್ಲರನ್ನು ಎಲ್ಲ ಜಾತಿ ಎಲ್ಲ ಧರ್ಮದವರನ್ನು ತಾವು ಸಂಘಟಿಸಬೇಕು ಮತ ಯಾವುದು ನೋಡಬೇಡಿ ಯುವಕರನ್ನು ಸಂಘಟಿಸುವಂಥ ಕೆಲಸ ತಾವು